ಗೋಲ್ಡನ್ ಥಾಟ್ ಒಂದು ಸ್ಟೋರಿ ಇದೆ, ಒಂದು ಭಾರಿ ಬೆಸ್ಟ್ ಸ್ಟೋರಿ ಇದೆ, ಆರಾಮಾಗಿ ಕೇಳಿ. ಸರ್, ಒಂದು ಜೂ ಇತ್ತಂತೆ. ಆ ಜೂದೊಳಗಡೆ ಎಲ್ಲ ಪ್ರಾಣಿಗಳನ್ನು ಕೂಡಿ ಹಾಕಿದ್ರಂತೆ. ಒಂಟೆ ಇತ್ತಂತೆ, ಒಂದು ಹುಲಿ ಇತ್ತಂತೆ, ಒಂದು ಚಿರತೆ ಇತ್ತಂತೆ, ಒಂದು ಹಿಮಕರಡಿ ಇತ್ತಂತೆ. ಎಂಥ ಕರಡಿ? ಹಿಮಕರಡಿ ಇತ್ತಂತೆ. ಎಲ್ಲ ಪ್ರಾಣಿಗಳನ್ನು ಕೂಡಿ ಹಾಕಿದ್ರಂತೆ. ಆ ಪ್ರಾಣಿಗಳು ಅವ್ರವ್ರ ರೂಮ್ನಾಗಿದ್ದು ಅಂತ ಮುಂದೆಲ್ಲ ಹಿಂಗೆ ಇದನ್ನು ಹಾಕಿದರು. ಆ ಪ್ರಾಣಿಗಳಲ್ಲಿ ಸಣ್ಣ ಮರಿಗಳು ಇದ್ದು ದೊಡ್ಡೂ ಇದ್ದು, ಸಣ್ಣ ಹುಲಿನೂ ಇತ್ತು, ದೊಡ್ಡದು ಹುಲಿನೂ ಇತ್ತು, ಸಣ್ಣ ಒಂಟೆನೂ ಇತ್ತು, ದೊಡ್ಡದು ಇತ್ತು. ಅವು ತಮ್ಮ ತಮ್ಮ ನಡುವೆ ಮಾತಾಡಕತ್ತಿದ್ದವಂತೆ. ಆವಾಗ ಸಣ್ಣ ಹುಲಿ ಮರಿ ಆ ದೊಡ್ಡ ಹುಲಿನ ಕೇಳಿತಂತೆ, ನಮಗೆ ದೇವರು ಎಷ್ಟು ಶಾರ್ಪ್ ಫೋಕಸ್ ಕೊಟ್ಟಿದ್ದಾನಲ್ಲ, ಯಾಕೆ ಕೊಟ್ಟಿದ್ದಾನ ಅಂತೇಳಿ. ಆವಾಗ ದೊಡ್ಡ ಹುಲಿ ಹೇಳ್ತಂತೆ, ಶಾರ್ಪ್ ಫೋಕಸ್ ಯಾಕೆ ಕೊಟ್ಟಿದ್ದಾನಂತಂದರೆ, ಒಮ್ಮೆ ಬೇಟೆ ಮೇಲೆ ಕಣ್ಣಿಟ್ಟರೆ ಮುಗೀತು, ಆ ಬೇಟೆ ಹಿಡಿಯೋ ಮಟ್ಟ ಬಿಡಬಾರ್ದು, ಅದ್ರ ಕಡೆ ಅಷ್ಟು ಲಕ್ಷ ಇರ್ಬೇಕು ನಮಗೆ, ಅದಕ್ಕಂತ ಶಾರ್ಪ್ ಫೋಕಸ್ ನಮಗೆ ದೇವರು ಕೊಟ್ಟಿದ್ದಾನ ಅಂಥೇಳಿ ದೊಡ್ಡ ಹುಲಿ ಸಣ್ಣ ಹುಲಿಗೆ, ಮರಿ ಹುಲಿಗೆ ಹೇಳ್ತಂತೆ. ಇದಾದಮೇಲೆ ಅಲ್ಲೇ ಪಕ್ಕದ ರೂಮ್ನಾಗ ಒಂಟೆ ಇತ್ತಂತೆ. ಆ ಒಂಟೆ ಮರಿ ಒಂಟೆ ದೊಡ್ಡ ಒಂಟೆನ ಕೇಳ್ತಂತೆ, ಇಲ್ಲ ಮತ್ತು ನಮಗೆ ದೇವರು ನಮ್ಮ ಬೆನ್ನಿನ ಮೇಲೆ ಈ ಥರ ಯಾಕೆ ಭಾಗವನ್ನು ಕೊಟ್ಟಿದ್ದಾನ, ಇಲ್ಲಿ ಭಾಗ ಇತ್ತಲ್ಲ ಹಿಂಗೆ ಉಬ್ಬದೆ, ಅದು ಯಾಕಿದೆ? ಅದಕ್ಕೆ ಒಂಟೆ ಹೇಳ್ತಂತೆ, ದೊಡ್ಡ ಒಂಟೆ, ನಾವು ಮರುಭೂಮಿಯಲ್ಲಿರೋರು, ಅಲ್ಲಿ ನೀರು ಭಾಳ ಕಡಿಮೆ ಸಿಗುತ್ತೆ, ಸಿಕ್ಕಾಗ ನೀರನ್ನು ಸಂಗ್ರಹ ಮಾಡಿ ಇಟ್ಕೊಳಕ್ಕೆ ನಮಗೆ ಹಂಗೆ ಕೊಟ್ಟಿದ್ದಾನ ಅಂತೇಳಿ. ಆಮೇಲೆ ಸಣ್ಣ ಒಂಟಿ ಭಾಳ ಬೇರಿಕೆ ಇತ್ತಂಥದ್ದು, ಇನ್ನೊಂದು ಕ್ವಶನ್ ಕೇಳ್ತದೆ, ನಮ್ಮ ಕಾಲು ಯಾಕೆ ಇಷ್ಟು ಉದ್ದದವ? ಅದಕ್ಕೆ ದೊಡ್ಡ ಒಂಟೆ ಹೇಳ್ತಂತೆ, ನಾವು ಮರುಭೂಮಿಯಲ್ಲಿ ಉಸುಕಿನಾಗ ಅಡ್ಡಾಡ್ಬೇಕು, ಮರಳಿನಲ್ಲಿ, ಅಲ್ಲಿ ಅಡ್ಡ ಓಡಾಡೋಕ್ಕೆ ನಮಗೆ ಈಸಿ ಆಗಲಿ ಅಂತೇಳಿ ದೇವರು ನಮ್ಮ ಕಾಲನ್ನ ಉದ್ದು ಮಾಡಿದಾನ ಅಂತೇಳಿ. ಮತ್ತೊಂದು ಕ್ವಶನ್ ಕೇಳ್ತಂಥದ್ದು ಸಣ್ಣ ಒಂಟೆ, ನಮ್ಮ ಕಣ್ಣು ಯಾಕೆ ಇಷ್ಟು ದಪ್ಪದವ? ಕಣ್ಣು ಯಾಕೆ ಇಷ್ಟು, ಕಣ್ಣಿನ ರೆಪ್ಪೆಗಳು ಯಾಕೆ ಇಷ್ಟು ದಪ್ಪದವ ಅಂತೇಳಿ. ಅದಕ್ಕೆ ದೊಡ್ಡ ಒಂಟೆ ಹೇಳ್ತಂತೆ, ಇಲ್ಲ, ಈ ಒಂದು ಮರುಭೂಮಿಯೊಳಗಡೆ ಯಾವಾಗ ಬೇಕಾವಾಗ ಫುಲ್ಲು ಧೂಳಿನಿಂದ ಗಾಳಿ ಬರ್ತದೆ, ಆ ಗಾಳಿ ಬಂದಾಗೂ ಕೂಡ ನಾವು ಅದನ್ನು ಎದುರಿಸ್ಕೊಂಡು ಹೋಗ್ಬೇಕಂದ್ರೆ ನಮ್ಮ ಕಣ್ಣುಗಳನ್ನು ಸ್ಟ್ರಾಂಗ್ ಮಾಡಿದಂಥ ದೇವರು ಅಂತೇಳಿ. ಎಷ್ಟು ಚಂದ ಆನ್ಸರ್. ನೆಕ್ಸ್ಟು ಒಂದು ಬಿಳಿ ಕರಡಿ ಇತ್ತಂತೆ. ಬಿಳಿ ಕರಡಿ, ಸಣ್ಣ ಕರಡಿ, ದೊಡ್ಡ ಕರಡಿ ಕೇಳ್ತದೆ, ನಮಗೆ ಯಾಕೆ ಮೈತುಂಬ ಇಷ್ಟು ಕೂದಲ ಕೊಟ್ಟಿದ್ದಾನೆ ದೇವರು? ಇಲ್ಲ, ನಾವು -70 -80 ಡಿಗ್ರಿ ವಾತಾವರಣದಲ್ಲಿ ಇರ್ತೀವಿ, ಭಾಳ ಕೋಲ್ಡ್ ಇರ್ತದೆ, ಅದರಿಂದ ನಮ್ಮನ್ನು ನಾವು ರಕ್ಷಣೆ ಮಾಡ್ಕೊಳಕ್ಕೆ ನಮಗೆ ದೇವ್ರು ಹಿಂಗೆ ಮಾಡಿದಾನ ಅಂತೀವಿ. ಆಮೇಲೆ ಸಣ್ಣ ಚಿರತೆ ದೊಡ್ಡ ಚಿರತೆನ ಕೇಳ್ತಂತೆ, ನಾವು ಯಾಕೆ ಇಷ್ಟು ಸ್ಪೀಡಾಗಿ ಓಡ್ತೀವಿ, ನಮಗೆ ಯಾಕೆ ಇಷ್ಟು ಕಾಲಾಗ ನಾವು ಹಗರದೀವಿ ಅಂತೀವಿ. ಅದಕ್ಕೆ ದೊಡ್ಡ ಚಿರತೆ ಹೇಳ್ತಂತೆ, ಇಲ್ಲ, ನಾವು ಬೇಟೆಯನ್ನು ಆಡಕ್ಕತ್ತರೆ ಅದನ್ನು ಒಟ್ಟ ಬಿಡೋದಿಲ್ಲ, ವರ್ಲ್ಡ್ನಾಗ ಫಾಸ್ಟೆಸ್ಟ್ ಓಡುವಂಥ ಪ್ರಾಣಿ ನಾವು, ಅದಕ್ಕೆ ಓಡಿ ಬೇಟೆ ಆಡಲಿ ಅಂಥೇಳಿ ದೇವರು ನಮಗೆ ಕಾಲು ಕೊಟ್ಟಿದ್ದಾನೆ, ಇಷ್ಟು ವೇಗವಾಗಿ ಚಲಿಸುವಂಥ ಕಾಲು ಕೊಟ್ಟಿದ್ದಾನಂತೇಳಿ. ಆವಾಗ ಆ ಎಲ್ಲ ಮರಿ ಪ್ರಾಣಿಗಳು ಕೇಳಿದುವಂತೆ, ನೀವು ನಮಗೆ ದೇವರು ಏನೇನು ಕೊಟ್ಟಿದ್ದಾನೆ, ಯಾಕೆ ಕೊಟ್ಟಿದ್ದಾನೆ ಎಲ್ಲ ಹೇಳಿದ್ರಿ, ಮತ್ತು ಇಷ್ಟೆಲ್ಲ ಇಟ್ಕೊಂಡು ನಾವ್ಯಾಕೆ ಈ ಜೂದಾಗದೀವಂತ. ನನಗೆ ನೀರು ಇಟ್ಕೊಳಕ್ಕೆ ಕೊಟ್ಟಿದ್ದಾನೆ ಮರುಭೂಮಿಗೆ, ನಾವು ರೆಡಿಯಾದವರು ಒಂಟೆ, ಒಂಟೆನ ದೇವರು ಒಂಟೆನ ಸೃಷ್ಟಿ ಮಾಡಿದ್ದಾನೆ ಮರುಭೂಮಿಯೊಳಗೆ ಇಡಕ್ಕೆ, ಹುಲಿನ ಸೃಷ್ಟಿ ಮಾಡಿದ್ದಾನೆ ಕಾಡಿನೊಳಗಡೆ ಬೇಟೆ ಆಡಕ್ಕೆ, ಒಂದು ಯಾವುದು ಹಿಮಕರಡಿಯನ್ನು ರೆಡಿ ಮಾಡಿದ್ದಾನೆ ಹಿಮದಲ್ಲಿ ಇರಕ್ಕೆ, ಮತ್ತು ಅದನ್ನೆಲ್ಲ ಬಿಟ್ಟು ನಾವ್ಯಾಕೆ ಈ ಜೂದಾಗದೀವಿ ಅಂತ ಕೇಳ್ತಂತೆ ಸಣ್ಣ ಸಣ್ಣ ಮರಿಗಳು. ಅಂದರೆ ಇದರ ಅರ್ಥ, ಎಷ್ಟೋ ಸಾರಿ ನಾವು ಯಾವ ಫೀಲ್ಡಲ್ಲಿ ನಮಗೆ ಟ್ಯಾಲೆಂಟ್ ಇದೆ, ದೇವರು ನಮಗೆ ಒಂದೊಂದು ಫೀಲ್ಡಿಗೆ ನಮಗೆ ಅವಕಾಶ ಕೊಟ್ಟಿದ್ದಾನೆ, ಈ ಫೀಲ್ಡ್ನಾಗ ನೀವು ಇರಬೇಕು. ಆರ್ಟ್ ಅಂದರೆ ಆರ್ಟು, ಕಲೆ ಇದ್ದರೆ ಕಲೆ, ಸ್ಪೋರ್ಟ್ಸ್ ಇದ್ದರೆ ಸ್ಪೋರ್ಟ್ಸು, ಟೀಚಿಂಗ್ ಇದ್ದರೆ ಟೀಚಿಂಗು, ಆ್ಯಕ್ಟಿಂಗ್ ಇದ್ದರೆ ಆ್ಯಕ್ಟಿಂಗು, ಸಿಂಗಿಂಗ್ ಇದ್ದರೆ ಸಿಂಗಿಂಗ್. ಒಂದೊಂದು ಫೀಲ್ಡಿಗೆ ಹೇಳಿ ಮಾಡಿಸಿದಂಗೆ ನಮ್ಮನ್ನು ದೇವರು ಸೃಷ್ಟಿ ಮಾಡಿದ್ದಾನೆ. ಆದರೆ ಅದನ್ನು ಬಿಟ್ಟು ನಾವು ಏನು ಮಾಡಿದ್ದೀವಿ, ಕೆಲವು ಜನ ಜೂದಾಗದೀವಿ. ಹಾಂ, ಇವತ್ತು ಒಂಟೆಗೆ ಎಲ್ಲ ಕೊಟ್ಟಿದ್ದಾನೆ ದೇವರು, ಮರುಭೂಮಿಯೊಳಗೆ ಇರೋ ತಾಕತ್ತು ಕೊಟ್ಟಿದ್ದಾನೆ. ಆದರೆ ಮರುಭೂಮಿ ಬಂದು ಎಲ್ಲಿ ಸಿಕ್ಕಾಕೊಂಡೈತಿ, ಇದು ಒಂಟೆ ಬಂದು ಎಲ್ಲಿ ಸಿಕ್ಕಾಕೊಂಡೈತಿ, ಜೈಲ್ದಾಗ ಸಿಕ್ಕಾಕೊಂಡೈತಿ, ಏನೂ ಉಪಯೋಗಿಲ್ಲ. ಅದಕ್ಕಾಗಿ ನಮಗೆ ಎಲ್ಲಿ ಟ್ಯಾಲೆಂಟ್ ಐತೆ, ಯಾವ ಫೀಲ್ಡ್ದಾಗ ನಾಲೆಜ್ ಐತೆ, ಅಲ್ಲಿ ನಾವು ಇರಬೇಕು ಹೊರತು ಜೈಲ್ನಾಗಿರಬಾರ್ದು. ಯೋಚನೆ ಮಾಡಿರಿ, ನೀವು ಈ ವಿಡಿಯೋ ಮುಗಿದು ಕೂಡ ಯೋಚನೆ ಮಾಡಿರಿ, ನನಗೆ ದೇವ್ರು ಏನು ಟ್ಯಾಲೆಂಟ್ ಕೊಟ್ಟಾನ, ನಾ ಟ್ಯಾಲೆಂಟ್ ಪ್ರಕಾರ ನನ್ನ ಫೀಲ್ಡ್ದಾಗ ನಾನು ಓಕೆ ಸ್ಟ್ರಾಂಗ್ ಆಗಿ ಬೆಳೀತಾ ಇದ್ದೀನೋ ಅಥವಾ ಜೈಲ್ನಾಗಿದ್ದೀನೋ, ಯೋಚನೆ ಮಾಡಿ. ನಮ್ಮ ಪೊಟೆನ್ಷಿಯಲ್ ನಮಗೆ ಗೊತ್ತಿರಬೇಕು. ನಮಗೆ ದೇವರು ಕೆಲವೊಂದು ಫೀಲ್ಡ್ನಾಗ ಅವಕಾಶ ಮಾಡಿಕೊಟ್ಟಿದ್ದಾನೆ, ಅಂಥ ಸಾಮರ್ಥ್ಯ ಕೊಟ್ಟಿದ್ದಾನೆ, ಅದನ್ನು ಹೊರಗೆ ತೆಗೆಯೋಕ್ಕೆ ಸಾಧ್ಯ ಇರಬೇಕು. ಈ ಸ್ಟೋರಿ ಹಿಂದಿನ ರಹಸ್ಯ ನಿಮಗೆ ಗೊತ್ತಾಯ್ತಂತ ನನ್ನ ಒಂದು ಭಾವನೆ.